ಹಾಯ್ ಎವ್ರಿವನ್, ಎಲ್ಲ ಪ್ರಥಮ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿ ಸುದ್ದಿ ಕೂಡ ಬಂದಿದೆ ಬೋರ್ಡ್ನ ಕಡೆಯಿಂದ. ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಇದೇ ರೀತಿ ನಿಮಗೆ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ನಮಗೆ ಮಾಹಿತಿ ಬಗ್ಗೆ ಹೇಳೋದಾದರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ಪರೀಕ್ಷೆಯನ್ನು ಇನ್ನೂ ಬರೆಯಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಹಿಂದೆ ಪ್ರಥಮ ಪಿ ಯು ಸಿ ಪರೀಕ್ಷೆಯದ್ದು ಫೈನಲ್ ಪರೀಕ್ಷೆಯದ್ದು ಪೇಪರ್ ಬಂದುಬಿಟ್ಟು ನಿಮ್ಮ ಬೋರ್ಡ್ ಪಿ ಯು ಸಿ ಬೋರ್ಡಿಂದ ನಿಮಗೆ ಕ್ವಶನ್ ಪೇಪರ್ ಬಂದುಬಿಟ್ಟು ರಿಲೀಸ್ ಆಗ್ತಾಯಿತ್ತು ಕಳೆದ ವರ್ಷ ಪ್ರಥಮ ಪಿ ಯು ಸಿ ಫೈನಲ್ ಎಕ್ಸಾಮ್ಗೆ. ಬಟ್ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಈ ಸಲ ಏನಾಗಿದೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಎಮ್ ಸಿ ಕ್ಯೂನು ಕೂಡ ತಂದಿದ್ದಾರೆ. ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಿರೋಂಥ ಸಾಕಷ್ಟು ಚೇಂಜಸ್ ಕೂಡ ಮಾಡಿದ್ದಾರೆ ಪ್ರಥಮ ಪಿ ಯು ಸಿ ಫೈನಲ್ ಪರೀಕ್ಷೆಯಲ್ಲಿ. ಅದರ ಅನ್ವಯ ವಿದ್ಯಾರ್ಥಿಗಳಿಗೆ ಈ ಬಾರಿ ನಿಮಗೆ ಕ್ವಶನ್ ಪೇಪರ್ ಬಂದುಬಿಟ್ಟು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ತಯಾರಿ ಆಗ್ತಾಯಿದೆ. ಈ ಹಿಂದೆ ರಾಜ್ಯ ಮಟ್ಟದಲ್ಲಿ ತಯಾರಿ ಆಗ್ತಾಯಿತ್ತು, ಆದರೆ ಈಗ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕೂಡ ತಯಾರಾಗುತ್ತೆ. ಅದಕ್ಕೆ ಸಿಲೆಬಸ್ ಅನುಗುಣವಾಗಿ ಆ ರೀತಿ ನಿಮಗೆ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇದು ಅನುಕೂಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಕೂಡ ಹೆಚ್ಚು ಅನುಕೂಲ ಆಗ್ತದೆ. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಬರೋ ಕಾರಣ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಬರೆಯಬಹುದು. ಅದೇ ರೀತಿ ಎಕ್ಸಾಮ್ ಹೇಗಿರುತ್ತೆ, ಟಫ್ ಇರುತ್ತೆ, ಈಸಿ ಇರುತ್ತೆ ಅಂತ ಕೇಳ್ಬೋದು. ಅದರ ಬಗ್ಗೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿರೋ ಕಾರಣ ನಿಮ್ಮ ಪ್ರತಿಯೊಂದು ಜಿಲ್ಲೆಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರ್ತದೆ. ಇದೇ ರೀತಿ ನಾ ಭರ್ಜರಿ ಗುಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.